ಬೆಳಗಾವಿ ಗಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಸಭೆಯನ್ನ ಕರೆದಿದ್ರು ಈ ಸಭೆಯಲ್ಲಿ ಎರಡು ರಾಜ್ಯಗಳ ಸಿಎಂ ಆಗಿರಬಹುದು ಗೃಹ ಸಚಿವರು ಭಾಗಿಯಾಗಿದ್ರು ಜೊತೆಗೆ ಈ ಸಭೆಯಲ್ಲಿ ಹಾಗೆ ಯಾವ ರೀತಿಯ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಮಿತ್ ಶಾ ಅವರು ಯಾವ ಸೂಚನೆಯನ್ನ ನೀಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಬೆಳಗಾವಿ ಗಡಿ ಗಲಾಟೆ ನಿಲ್ಲಿಸೋಕೆ ಅಮಿತ್ ಶಾ ಅವರು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪು ಬರೋವರೆಗೂ ಯಥಾಸ್ಥಿತಿಯನ್ನ ಕಾಪಾಡಿ ಯಾರು ಯಾವುದನ್ನ ನಮ್ಮದು ಅಂತ ಹೇಳಿಕೊಳ್ಳಬಾರದು ಅಂತ ಹೇಳಿ ಅಮಿತ್ ಶಾ ಅವರು ಈಗಾಗಲೇ ಸೂಚನೆ ನೀಡಿದ್ದಾರೆ ಕಾನೂನು ಸುವ್ಯವಸ್ಥೆ ಕದಡುವವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಶಾಂತಿ ಕಾಪಾಡಲು ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಈ ಒಂದು ಸಮಿತಿಯಲ್ಲಿ ಉಭಯ ರಾಜ್ಯಗಳ ತಲಾ ಮೂವರು ಸಚಿವರು ಒಬ್ಬರು ಐಪಿಎಸ್ ಅಧಿಕಾರಿ ಉಳ್ಳ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಅಮಿತ್ ಶಾ तक सुप्रीम कोर्ट का इस बारे इवर मनेले सोप मैन्युफैक्चरिंग ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮೇ ನಿರ್ಣಯ ನಹೀ ಆತಾ ಕೋಯಿ ಭೀ ರಾಜ್ಯ ಇಸ್ಕೆ ಬಾರೇ ಮೇ ಏಕ ದೂಸರೆ ರಾಜ್ಯ ಪರ್ ಕ್ಲೇಮ್ ಯಾ ತೋ ಡಿಮಾಂಡ್ ಜನರೇಟ್ ನಹೀ ಕರೇಗಾ ದೂಸರಾ ದೋನೋ ರಾಜ್ಯೋ ಕೆ ಮಿಲಾಕರ್ ದೋನೋ ಓರ್ ಸೆ ತಿನ್ ತಿನ್ 6 ಮಂತ್ರಿ बैठेंगे और इस पर डिटेल नीचे तक परकोलेशन किस प्रकार से हो इसकी चिंता और चर्चा करेंगे छोटे छोटे और कई मुद्दे भी है दो राज्यों के बीच में जो पड़ोसी राज्यों में आम तौर पर देखे जाते हैं ऐसे मुद्दों का निवारण भी ये तीन तीन मंत्री दो ओर से जो है वो ही करेंगे दोनों राज्यों में कानून और व्यवस्था की परिस्थिति ठीक रहे अन्य भाषा भाषी आबादी को या तो यात्रियों को या व्यापारियों को किसी भी प्रकार की परेशानी न झेलनी पड़े इसके लिए एक सीनियर आईपीएस अफसर की अध्यक्षता में दोनों राज्य कमिटी बनाने के लिए सहमत हुए हैं जो कानून और व्यवस्था को संविधान के हिसाब से ठीक रखने ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಈಗ ಮಹಾರಾಷ್ಟ್ರಕ್ಕೆ ಖಡಕ್ ಸೂಚನೆಯನ್ನ ನೀಡಲಾಗಿದೆಯಾ ಏನಾಗಿದೆ ಸಭೆಯಲ್ಲಿ ಕಳೆದ ಹಲವು ದಿನಗಳಿಂದ ಏನು ಗಡಿ ವಿವಾದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು ಅದಕ್ಕೆ ತಾತ್ಕಾಲಿಕವಾಗಿ ತೆರೆಯುವಂತ ಪ್ರಯತ್ನವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾಡಿದ್ದಾರೆ ಅಂತ ಹೇಳಬಹುದು ಈಗಾಗಲೇ ನೀವು ಹೇಳಿದಂಗೆ ಮಹಾರಾಷ್ಟ್ರ ಸರ್ಕಾರ ಇಲ್ಲ ಒಂದು ಕಡೆ ಪದೇ ಪದೇ ತಕರಾರನ್ನು ಎಬ್ಬಿಸ್ತಾ ಇತ್ತು ಆದರೆ ಕರ್ನಾಟಕ ಸರ್ಕಾರ ಪದೇ ಪದೇ ಪ್ರತಿಪಾದನೆಯನ್ನು ಮಾಡ್ತಾ ಇತ್ತು ಮುಖ್ಯವಾಗಿ ಮಹಾಜನ್ ವರದಿ ಅಂತಿಮ ಅನ್ನುವಂಥದ್ದು ಕೂಡ ಹೇಳ್ತಾ ಇತ್ತು ಆದರೆ ಅಂತಿಮವಾಗಿ ಇವತ್ತು ದೆಹಲಿಯಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅಂದರೆ ಮುಖ್ಯವಾಗಿ ಈಗ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಆಗ್ತಾ ಇದೆ ವಿಚಾರಣೆ ಬಂದಂತಹ ಸಂದರ್ಭದಲ್ಲಿ ವಿಚಾರಣೆ ಮುಗಿದ ನಂತರವಾಗಿ ನೋಡ್ಕೊಳ್ಳೋಣ ಆದರೆ ಸದ್ಯಕ್ಕೆ ಈಗ ಎರಡು ರಾಜ್ಯಗಳ ನಡುವೆ ಗಡಿ ವಿವಾದ ಉಂಟಾಗ್ತಾ ಇದೆ ಅದನ್ನು ಶಾಂತಿಯುತವಾಗಿ ಮಾಡುವಂತ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಮತ್ತೆ ಆ ರಾಜ್ಯದ ಅಂದ್ರೆ ಮಹಾರಾಷ್ಟ್ರ ಸರ್ಕಾರದ ಮೂರು ಜನ ಸಚಿವರು ಮತ್ತೆ ಕರ್ನಾಟಕ ರಾಜ್ಯದ ಮೂರು ಜನ ಸಚಿವರು ಸೇರಿ ಒಬ್ಬ ಐಪಿಎಸ್ ಅಧಿಕಾರಿಯ ನೇತೃತ್ವದಲ್ಲಿ ಒಂದು ರೀತಿ ತಟಸ್ಥ ಸಮಿತಿಯನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿರತಕ್ಕಂತ ಸೂಕ್ಷ್ಮ ವಿಚಾರವಾಗಿ ಒಂದಷ್ಟು ವರದಿಯನ್ನು ಸಂಗ್ರಹ ಮಾಡಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನಿಂದ ಏನು ವರದಿ ಬರುತ್ತೆ ಅದಾದ ಸುಪ್ರೀಂ ಕೋರ್ಟ್ನಿಂದ ವಿಚಾರಣೆ ತೀರ್ಪು ಬರುತ್ತೆ ಆ ತೀರ್ಪಿನ ಬಳಿಕವಾಗಿ ಮುಂಬರ್ತಕ್ಕಂತ ದಿನಗಳಲ್ಲಿ ಸೂಕ್ತ ಒಂದು ತೀರ್ಮಾನವನ್ನು ಮಾಡೋಣ ಆದರೆ ಸದ್ಯಕ್ಕಂತೂ ಯಾವುದೇ ರಾಜಕೀಯವಾದಂಥ ಸಂಘರ್ಷ ಬೇಡ ಎರಡು ರಾಜಕೀಯ ಪಕ್ಷಗಳು ಎರಡು ಸರ್ಕಾರಗಳು ಕೂಡ ಒಂದು ರೀತಿ ಶಾಂತಿಯುತವಾಗಿ ನಡ್ಕೊಳ್ಬೇಕು ಶಾಂತಿಯುತವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು ಈ ಒಂದು ನಿಟ್ಟಿನಲ್ಲಿ ಎರಡು ಪೊಲೀಸ್ ಇಲಾಖೆಗಳು ಕೂಡ ಕೆಲಸವನ್ನು ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಇವತ್ತು ನಡೆದಂಥ ಸಭೆಯಲ್ಲೂ ಕೂಡ ಮಹಾರಾಷ್ಟ್ರ ಸರ್ಕಾರ ಇಲ್ಲ ಒಂದು ಕಡೆ ಕರ್ನಾಟಕಕ್ಕೆ ಸೇರುವಂಥ ಒಂದಷ್ಟು ಹಳ್ಳಿಗಳು ಬೇಕು ಅನ್ನೋ ಒಂದು ಅಲ್ಲಿ ಪ್ರತಿಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಮರ್ಥವಾಗಿ ಒಂದು ವಾದವನ್ನು ಕೂಡ ಮಂಡಿಸಿದ್ದಾರೆ ಅಂದರೆ ಮಹಾಜನ್ ವರದಿ ಅಂತಿಮವಾಗಿದೆ ಮಹಾರಾಷ್ಟ್ರದ ಆ ಒಂದು ಮಹಾಜನ್ ಅವರೇ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಸುಮ್ಮನೆ ರಾಜಕೀಯವಾಗಿ ಈ ರೀತಿಯಾದಂಥ ಹೇಳಿಕೆ ಸರಿಯಲ್ಲ ಹೀಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರ್ದು ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಬೇಕು ಅನ್ನೋ ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಮಾಡಿದರು ಹೀಗಾಗಿ ಈ ಒಂದು ಮನವಿ ಮೇರೆಗೆ ಸದ್ಯಕ್ಕಂತೂ ಈಗ ಸುಪ್ರೀಂ ಕೋರ್ಟಿಂದ ಒಂದು ವಿಚಾರಣೆಯಾಗಿ ಅಂತಿಮವಾದಂಥ ತೀರ್ಪು ಬರಲಿ ಅದಾದ ನಂತರವಾಗಿ ಮುಂದಿನ ಕೈಗೊಳ್ಳೋಣ ಒಂದು ತೀರ್ಮಾನ ಕೈಗೊಳ್ಳೋಣ ಅನ್ನೋ ಮಾತನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ ಹೀಗಾಗಿ ಅಮಿತ್ ಶಾ ಅವರ ಸೂಚನೆಯಂತೆ ಈಗ ಎರಡೂ ರಾಜಕೀಯ ಅಂದರೆ ಎರಡು ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು ಮತ್ತು ಕರ್ನಾಟಕ ಸರ್ಕಾರ ಆಗಿರ್ಬೋದು ಹೀಗಾಗಿ ಗಡಿ ವಿಚಾರದಲ್ಲಿ ಗಡಿ ಏನಿದೆ ಅಲ್ಲಿ ಮುಖ್ಯವಾಗಿ ಶಾಂತಿಯುತವಾದಂಥ ವಾತಾವರಣ ನಿರ್ಮಾಣವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ರೀತಿ ಮುಂದುವರೆದ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ನವಿತಾ